ಹಾಸನ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ ಅನೇಕ ಕಡೆಗಳಲ್ಲಿ ಭೂಕುಸಿತಗಳು ಉಂಟಾಗಿದ್ದಾವೆ ಸಕಲೇಶ್ಪುರದ ಸಿರಾಡಿ ಘಾಟ್ನಲ್ಲಿ ಒಂದು ಕಡೆ ಭೂಕುಸಿತ ಉಂಟಾಗಿದ್ದರೆ ಮತ್ತೊಂದು ಕಡೆ ಏನು ಹಾರ್ಲೆ ಕುಡಿಗೆ ಮತ್ತು ಕುಂಬಡಿ ರಸ್ತೆ ಕೂಡ ಸಂಪೂರ್ಣವಾಗಿ ಕುಸ್ತವಾಗಿರುವಂಥದ್ದು ನಾನು ನಿಮಗೆ ತೋರಿಸ್ತೇನೆ ಸ್ಥಳದಲ್ಲಿದ್ದೇನೆ ಇದು ಹಾರ್ಲೆ ಕುಡಿಗೆ ಕುಂಬರ್ಡಿ ಹೋಗುವಂಥ ರಸ್ತೆ ಈ ಮಾರ್ಗ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರನ್ನು ಕೂಡ ಸಂಪರ್ಕ ಮಾಡ್ತದೆ ಜೊತೆ ಜೊತೆಗೆ ಹತ್ತಾರು ಹಳ್ಳಿಗಳು ಕೂಡ ಸಂಪರ್ಕಿಸುವಂಥ ರಸ್ತೆ ಈ ರಸ್ತೆ ನೋಡ್ತಾ ಇರ್ಬೋದು ಹೆಚ್ಚು ಭಾರಿ ಪ್ರಮಾಣದಲ್ಲಿ ಮಳೆ ಹೋದ ಕಾರಣ ರಸ್ತೆ ಸಂಪೂರ್ಣವಾಗಿ ಕುಸ್ತಾಗಿರುವಂಥದ್ದು ಪ್ರಪಾತದ ಮಾದರಿಯಲ್ಲಿ ರಸ್ತೆ ಆಗಿದೆ ರಸ್ತೆ ಜೊತೆಗೆ ಮಣ್ಣು ಕೂಡ ಕುಸ್ತಾಗಿರುವಂಥದ್ದು ಸುಮಾರು ಹತ್ತರಿಂದ ಇಪ್ಪತ್ತೈದು ಆಳಕ್ಕೆ ಒಂದು ರೀತಿ ಪ್ರಪಾತದ ಮಾದರಿಯಲ್ಲಿ ಇನ್ನೂರು ಮೀಟರ್ಗೂ ಅಧಿಕ ಕೊಚ್ಚಿ ಹೋಗಿರುವಂಥದ್ದು ಜೊತೆ ಜೊತೆಗೆ ಏನು ಮಣ್ಣಿನ ಜೊತೆಗೆ ಮರ ಗಿಡಗಳು ಆ ಕೊಚ್ಚಿ ಹೋಗಿದ್ದಾವೆ ರಸ್ತೆ ಕೊಚ್ಚಿ ಹೋಗಿದ್ದಾವೆ ಸಂಪೂರ್ಣವಾಗಿ ಈ ಮಾರ್ಗ ಬಂದ್ ಆಗಿದೆ ಹತ್ತಾರು ಹಳ್ಳಿಗಳ ಸಂಪರ್ಕ ಕಡಿತಗೊಂಡಿರುವಂಥದ್ದು ಜನರು ಒಂದು ರೀತಿ ಆತಂಕದಲ್ಲಿ ಓಡಾಟ ಮಾಡುವಂಥ ಸ್ಥಿತಿ ನಿರ್ಮಾಣ ಯಾಕೆಂತ ಹೇಳಿದ್ರೆ ಇದೊಂದೇ ಕಡೆ ಅಲ್ಲದೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಕುಸಿಯುವಂಥ ಆತಂಕ ಎದುರಾಗಿದೆ ಒಂದು ಸ್ಥಳೀಯರು ಒಂದು ಗಂಭೀರವಾದ ಆರೋಪವನ್ನು ಮಾಡ್ತಿರುವಂಥದ್ದು ಏನು ಎತ್ತಿನ ಒಳೆ ಕಾಮಗಾರಿ ಹೋಗಿದೆ ಈ ಕಾಮಗಾರಿಯ ಅವೈಜ್ಞಾನಿಕ ಕಾಮಗಾರಿಯಿಂದನೇ ಇಷ್ಟೆಲ್ಲ ಆ ನಳಿಲಿಕ್ಕೆ ಕಾರಣ ಭೂ ಆಗಲಿಕ್ಕೆ ಕಾರಣ ಅಂತೇಳಿ ಆರೋಪವನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ರೀತಿ ಅವೈಜ್ಞಾನಿಕವಾಗಿ ಇಲ್ಲಿ ಕಾಮಗಾರಿಯನ್ನು ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಭೂಕುಸಿತ ಉಂಟಾಗಿದೆ ಇದರಿಂದನೇ ಅನೇಕ ಕಡೆಗಳಲ್ಲೂ ಕೂಡ ಇನ್ನೂ ಕೂಡ ಕುಸಿಯುವಂಥ ಆತಂಕ ಎದುರಾಗಿದೆ ಹೇಳಿ ಗ್ರಾಮಸ್ಥರು ಆರೋಪವನ್ನು ಮಾಡ್ತಿರ್ಬೋದು ನೋಡ್ತಿರ್ಬೋದು ಒಂದು ಕಡೆ ಆ ಭಾಗದಿಂದನೂ ಜನರು ಕೂಡ ಆ ಭಾಗದಲ್ಲಿ ಈ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಓಡಾಡಲಿಕ್ಕೆ ಅವಕಾಶ ಇಲ್ಲಿ ಇಲ್ಲ ಯಾಕೆಂದರೆ ಸಂಪರ್ಕ ಕಡಿತ ಆಗಿರೋದ್ರಿಂದ ಒಂದು ಕಡೆ ಅಲ್ಲೂ ಕೂಡ ನಿಂತ್ಕೊಂಡು ನೋಡ್ತಿದೆ ಸದ್ಯಕ್ಕೆ ಈ ರಸ್ತೆಯನ್ನು ದುರಸ್ತಿ ಮಾಡುವಂಥ ಕಾರ್ಯ ಸಾಧ್ಯಕ್ಕೆ ಇಲ್ಲ ಆಗೋದಿಲ್ಲ ಇಲ್ಲಿ ನೋಡ್ತಿರ್ಬೋದು ಮತ್ತೊಂದು ಕಡೆ ಜನರು ಕೂಡ ಇಲ್ಲಿ ನಿಂತ್ಕೊಂಡಿದ್ದಾರೆ ಜನರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ ಒಂದು ಇನ್ನೂ ಕೂಡ ಕುಸಿಯುವಂತಹ ಭೀತಿ ಎದುರಾಗಿದೆ ಇಲ್ಲಿ ಸ್ಥಳೀಯರಿದ್ದಾರೆ ಅವ್ರ ಜೊತೆ ಮಾತಾಡ್ತೋಣ ಸರ್ ಹೇಳಿ ಇದು ಎಷ್ಟೊತ್ತಿಗೆ ಆಗಿರೋದು ಸರ್ ನಾನಿದೇ ಈ ಗ್ರಾಮದ ಈ ಪಂಚಾಯಿತಿಯ ಉಪಾಧ್ಯಕ್ಷ ನಾನು ನಾನು ಹೇಳ್ತಿರೋದೇನೆಂದರೆ ಬೆಳಗ್ಗೆ ನಾವು ನನಗೆ ಆರು ಗಂಟೆಗೆ ಯಾರೋ ಮಾಹಿತಿ ಕೊಟ್ಟರು ನಾ ಬೆಳಗ್ಗೆ ಆರು ಗಂಟೆಗೆ ಬಂದ ತಕ್ಷಣ ನಾನೇ ಸಿಂಗಲಾಗಿ ಬಂದು ನೋಡಿದಾಗ ಆಗಲೇ ಗುಡ್ಡ ಕುಸಿತಾ ಇತ್ತು ಅದು ಗೆರೆ ಕುಸ್ತು ಕುಸ್ತು ಹೋಗ್ತಾ ಇತ್ತು ತಕ್ಷಣ ಇಲ್ಲಿ ಯಾರೂ ಇರಲಿಲ್ಲ ಜಾಗದಲ್ಲಿ ಅದ್ರ ಮೇಲೆ ಎಲ್ಲರಿಗೂ ಒಂದು ಎಲ್ಲರಿಗೂ ಮಾಹಿತಿ ಕೊಟ್ಟೆ ಮಾಹಿತಿ ಕೊಟ್ಟ ತಕ್ಷಣ ಬಂದು ನೋಡಿದಾಗ ತುಂಬ ನಾನು ನಿತ್ತಿನಿಂದಾಗೆ ಸುಮಾರು ಒಂದು ಇಪ್ಪತ್ತ್ ಮೂವತ್ತಡಿ ಮತ್ತು ರೋಡು ಕುಸ್ತು ಕುಸ್ತು ಹೋಗ್ತೀವಿ ಇದು ಏನು ಕೆಲಸ ಅಂದರೆ ಇದು ಎತ್ತಿನೊಳ್ಳ ಪ್ರಾಜೆಕ್ಟ್ನವರು ಇದು ಮಾಡಿದಂಥ ಈ ಪೈಪ್ಲೈನ್ ಕೆಲಸ ಏನಿದೆ ಇದು ಅವೈಜ್ಞಾನಿಕವಾಗಿ ಕೆಲಸ ಮಾಡಿದ್ದಾರೆ ಕಾರಣ ಏನಂದರೆ ಇದು ಹಿಂದೆ ಇವರು ನಮ್ದು ಯಾವತ್ತು ಇದು ಇನ್ನೂರು ಮುನ್ನೂರು ವರ್ಷಗಳಿಂದ ರೋಡ್ ಇದು ಎಷ್ಟು ನಮಗೆ ಹಿಂದೆ ಮುಂದೆ ಹಿಂದೆ ಹಿಂದೆ ಎಲ್ಲ ಇನ್ನೂರು ಮುನ್ನೂರು ಇಂಚು ಮಳೆನೂ ಆಗ್ತಿತ್ತು ಆದರೆ ಇವತ್ತು ಸ್ವಲ್ಪ ಮಳೆ ಆಗಿ ಜಾಸ್ತಿ ಆಗಿದೆ ಇಲ್ಲ ಅಂತಿಲ್ಲ ಮಳೆ ಇವ್ರು ಏನು ಮಾಡಿದ್ರಿ ಏನು ಪೈಪ್ಲೈನ್ ಹೋಗಿದ್ದಾರೆ ಇದರೊಳಗಡೆ ಇವರು ಮಣ್ಣನ್ನು ಇದು ಪೈಪ್ಲೈನ್ ಹಾಕೊಂಡು ಹೋದಾಗ ಆ ಲೂಜ್ ಮಣ್ಣು ಕೆಳಗೆ ಲೂಸ್ ಮಣ್ಣಿರೋದ್ರಿಂದ ಅದರ ಮೇಲೆ ಕಿತ್ಕೊಂಡು ಆ ಮಣ್ಣು ಲೂಸ್ ಆಗಿ ಅದಕ್ಕೆ ನೀರು ತುಂಬ್ಕೊಂಡಿದೆ ಅದು ಪ್ರಜರಿಗೆ ಇದು ಒಡ್ಕೊಂಡು ಹೋಗಿದೆ ಇದನ್ನು ಅವರು ಮುಂಜಾಗ್ರತವಾಗಿ ಅದು ಏನು ಯಾವ ರೀತಿ ಮಾಡಬೇಕು ಅದನ್ನು ಮಾಡಬೇಕಿತ್ತು ಇದು ಎತ್ತಿನ ಪ್ರತಿಯೊಂದು ಕೆಲಸ ಇದೊಂದೇ ಅಂತೇಳಿ ಈ ರೋಡಿನಲ್ಲಿ ನಾಲ್ಕೈದು ಆಗಿದೆ ಈ ಥರ ತುಂಬ ವೈಜ್ಞಾನಿಕವಾಗಿ ಕೆಲಸ ಮಾಡ್ತಿದ್ದಾರೆ ಇದು ನಮಗೆ ಇನ್ನೇನು ಸಮಸ್ಯೆ ಏನಂದರೆ ಇಲ್ಲಿ ಶಾಲೆ ಮಕ್ಕಳು ಸುಮಾರು ಇದರ ಹಾಜಿಗೆ ಒಂದು ಇಪ್ಪತ್ತು ಮೂವತ್ತು ಮೂರು ಇಪ್ಪತ್ತು ಮೂವತ್ತು ಹಳ್ಳಿ ಇದೆ ಹಳ್ಳಿಯಿಂದ ಸ ಎಲ್ಲ ಮಕ್ಕಳು ಸ ಇಲ್ಲಿ ಟೌನಿಗೆ ಸಕ್ಲೇಶ್ ಸ ಇದು ಕಾಲೇಜಿಗೆ ಮತ್ತು ಶಾಲೆಗಳಿಗೆ ಹೋಗ್ಬೇಕು ಅವರಿಗೆ ತುಂಬ ತೊಂದರೆ ಆಗಿದೆ ಅದೇ ರೀತಿ ಮತ್ತು ಇದು ಸಿಟಿ ಕಡೆಯಿಂದ ಹಳ್ಳಿಗಳಿಗೆ ಕಾರ್ಮಿಕರು ಬರ್ತಾರೆ ಕೆಲಸ ಮಾಡೋದಕ್ಕೆ ಅವರಿಗೂ ತುಂಬ ಅವರಿಗೆ ಕೂಲಿ ಮಾಡೋದಕ್ಕೆ ಅವರಿಗೂ ತುಂಬ ತೊಂದರೆ ಇದೆ ಇದು ಏನು ಇದಕ್ಕೆ ಸರ್ಕಾರ ಕ್ರಮ ತಗೊಳುತ್ತೆ ಅಲ್ಲಿ ಎತ್ತಿನ ಮೇಲೆ ಏನು ಕ್ರಮ ತಗೊಳ್ತೇವೆ ಇದು ನಮ್ಗೆ ಗೊತ್ತಿಲ್ಲ ಇದನ್ನು ಅದಕ್ಕೆ ಸರ್ಕಾರ ಯಾವ ರೀತಿ ಮಾಡುತ್ತೆ ಮಾಡಬೇಕು ಅಂತ ನಾವು ಊರು ಗ್ರಾಮಸ್ಥ ಪರವಾಗಿ ಮತ್ತು ಎಲ್ಲ ಎಲ್ಲ ಜನಗಳ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಮತ್ತೊಬ್ಬ ಸರ್ ಯಾವ ರೀತಿ ಆತಂಕ ಇಲ್ಲಿ ಯಾವ ಥರ ಆತಂಕ ಅಂದರೆ ಒಂದು ಏಳರಿಂದ ಎಂಟು ಗ್ರಾಮಗಳಿಗೆ ಸಂಪರ್ಕ ಕಡಿತ ಆಗಿದೆ ಮತ್ತು ಶಾಲಾ ಮಕ್ಕಳು ಇರ್ಬೋದು ಯಾರು ಪ್ರತಿದಿನ ಇಲ್ಲಿ ಈ ರೋಡಲ್ಲಿ ಓಡಾಡಬೇಕು ಒಂದು ಏಳರಿಂದ ಎಂಟು ಕಡೆ ರಸ್ತೆ ಭೂ ಕುಸಿತ ಇರ್ಬೋದು ರಸ್ತೆ ಕುಸಿತ ಆಗಿರ್ಬೋದು ಈ ಥರ ಆಗಿದೆ ತುಂಬ ಆತಂಕದಲ್ಲಿ ಶಾಲೆಗೆ ಮಕ್ಕಳನ್ನ ಕಳಿಸ್ಬೇಕಾಗಿದೆ ಕೂಲಿ ಕಾರ್ಮಿಕರು ತಿರುಗಾಡೋದಾಗಿರ್ಬೋದು ನಾವಾಗಿರ್ಬೋದು ತುಂಬ ತೊಂದರೆ ಆಗ್ತಾಯಿದೆ ಎತ್ನಾಳ್ಳ ಯೋಜನೆ ಅವೈಜ್ಞಾನಿಕ ಕಾ ಇಂಜಿನಿಯರ್ಗಳಿರ್ಬೋದು ಅಧಿಕಾರಿಗಳು ಪ್ರತಿಯೊಬ್ಬ ಅಧಿಕಾರಿಗಳೇ ರಸ್ತೆ ಪಕ್ಕದಲ್ಲಿ ಪೈಪ್ಲೈನ್ನ ತಗೊಂಡೋಗಿದ್ದೆ ಈ ಭೂ ಕುಸಿತಕ್ಕಿರ್ಬೋದು ಇವಕ್ಕೆಲ್ಲ ಮೂಲ ಕಾರಣ ಇದು ಈ ಉದ್ದೇಶದಿಂದ ಜಿಲ್ಲಾಧಿಕಾರಿಗಳಾಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಈ ಎತ್ತಿನ ಒಳ ಯೋಜನೆ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಬೇಕಂತೇಳಿ ತಮ್ಮ ಮೂಲಕ ಕೇಳ್ಕೊಳ್ತೇನೆ ಸರ್ ಸದ್ಯಕ್ಕೆ ಈ ರಸ್ತೆ ದುರಸ್ತಿ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಅನ್ಸುತ್ತೆ ಸರ್ ಸರ್ ಈ ರಸ್ತೆಯನ್ನು ದುರಸ್ತಿ ಮಾಡೋಕ್ಕೆಲ್ಲ ಪರ್ಯಾಯ ವ್ಯವಸ್ಥೆ ಏನಾದ್ರು ಮಾಡಬೇಕು ಇದು ಮೂಲ ಕಾರಣ ಆಗೋಕ್ಕೆ ಇನ್ನೂರ ಎಂಬತ್ತು ಇನ್ನೂರೈವತ್ತು ಮುನ್ನೂರು ಇಂಚ್ ತನಕ ಮಳೆ ಆಗಿದೆ ಇಲ್ಲಿ ಆವಾಗ ಏನೂ ಆಗಿಲ್ಲ ಇಲ್ಲಿ ಈ ಥರ ಇದಾಗಿಲ್ಲ ನಾವೆಲ್ಲ ಇಲ್ಲೇ ಇರೋದು ಸಣ್ಣದ ಇದೇನಾಗಿದೆ ಅಂದರೆ ಇವರು ಇಪ್ಪತ್ತಡಿ ಆಳ ಬಗ್ದಿದ್ದಾರೆ ಎತ್ತನಾಳ ಪ್ರಾಜೆಕ್ಟ್ ಮಾಡೋಕ್ಕೆ ಪೈಪ್ ಹಾಕೋಕ್ಕೆ ಆಳ ಬಗದಿರೋದ್ರಿಂದ ಮಣ್ಣೆಲ್ಲ ಲೂಸ್ ಆಗಿದೆ ಆಮೇಲೆ ನೋಡಿ ಅಲ್ಲಿಂದ ಇಲ್ಲಿ ತನಕ ಚರಂಡಿ ಇತ್ತು ರೋಡಲ್ಲಿ ಎಲ್ಲ ಮೋರಿಗಳನ್ನ ಬ್ಲಾಕ್ ಮಾಡಿ ಚರಂಡಿ ಬ್ಲಾಕ್ ಮಾಡಿ ಎಲ್ಲ ಇದು ಮಾಡಿ ಹಾಳು ಮಾಡಿಟ್ಟಿದ್ದಾರೆ ಎತ್ತನಳ ಪ್ರಾಜೆಕ್ಟ್ ಅವರಿಂದನೇ ಇದಾಗಿರೋದು ಅನಾಹುತ ಆಗಿರೋದು ಹೇಳಿ ಸರಿ ಯಾವ ರೀತಿ ಆತಂಕ ನಿಮಗಿದೆ ಈಗ ಆತಂಕ ತುಂಬ ಆತಂಕ ಇದೆ ಸ್ಕೂಲ್ ಮಕ್ಳಿಗೆ ಬೆಳಿಗ್ಗೆ ಬೆಳಗಿನ ಜಾವ ಏಳು ಗಂಟೆಗೆ ಬಸ್ ಹೋಗೋದು ಈಗ ಸ್ಕೂಲ್ ಮಕ್ಳಿಗೆ ಬಸ್ ಹೋಗುತ್ತೆ ಅವಾಗ ಏನಾರು ಅನಾಹುತ ಆಗಿದ್ರೆ ಯಾರು ಒಣೆ ಆಗೋರು ಸಾರ್ವಜನಿಕ ತುಂಬ ತೊಂದರೆ ಇದೆ ಈಗ ಬಳಸಿ ಹೋಗ್ಬೇಕಂದ್ರೆ ಕಾಡು ಮನೆ ಮಾಡಿ ಅದು ರೋಡು ಮೇಲೆ ಅಲ್ಲಿ ಚಿಮ್ಮಕ್ಕೋಳು ರೋಡಲ್ಲಿ ಅದು ಸೇತನೆ ಸಮೇತ ಮುಳುಗಡೆ ಆಗಿದೆ ನೀರು ಅಂತ ಇದೆ ಅದನ್ನಿಗೆ ಸರಿಪಡಿಸ್ಬೇಕು ಅರ್ಜೆಂಟೇ ಆಲ್ಟರ್ನೇಟ್ ದಾರಿ ಮಾಡಲಿಕ್ಕೆ ಇಲ್ಲಿ ನೋಡಿ ಮೋರಿಗಳೆಲ್ಲ ಉದ್ದಕ್ಕೆ ಮಾಡಿದ್ದಾರೆ ಸಿರಂಡಿ ಬಿಡಿಸಿದಿಲ್ಲ ಮೋರಿಗಳನ್ನೇ ಎಲ್ಲ ಬ್ಲಾಕ್ ಮಾಡಿದ್ದಾರೆ ಮೇಯ್ನ್ ಪ್ರಾಬ್ಲಮೇ ಇದಾಗಿರೋದು ಎಲ್ಲ ಮೋರಿಗಳು ಮಾಡಿರೋ ರೋಡ್ ಸೈಡು ಆ ಮೋರಿ ಎಲ್ಲ ಬ್ಲಾಕ್ ಆಗಿದೆ ಫುಲ್ ಯಾವುದು ಮಾಡಿ ಪಿ ಡಬ್ಲ್ಯೂ ಆರ್ ಆಗಲಿ ಇವರು ಬಿಡಿಸೋದು ಮಾಡಿಲ್ಲ ಈ ಎತ್ನೊಳೆಯವ್ರ ಸಮೇತ ಯಾವುದು ಮಾಡಿಲ್ಲ ರೋಡ್ ಸೈಡ್ ಮೋರಿ ಆದಮೇಲೆ ಸಿರಂಡಿ ಮಾಡಿ ಮೋರಿನ ತಾನೆ ಅವರು ಮಳೆಗಾಲದಲ್ಲಿ ಇಷ್ಟು ಸ್ಲೈಡಿಂಗ್ ಇದೆ ಮಲೆನಾಡು ಭಾಗದಲ್ಲಿ ಈಗ ನೋಡಿ ಯಾರು ಹೊಣೆ ಇಷ್ಟು ವಸ್ತು ಇದು ಎಲ್ಲ ಆಗಿದೆ ಜನಗಳಿಗೆ ತಿರ್ಗಾಡಕ್ಕಾಗಲ್ಲ ಪರ್ಯಾಯ ಮಾರ್ಗವಾಗಿ ಈಗ ಸಡನ್ಲಿ ಕ್ರಮ ಕೈಗೊಳ್ಬೇಕು ಡಿ ಸಿ ಅವರು ಯಾರು ಈಗ ಭೂ ಕುಸಿತ ಆಗಿರೋದಕ್ಕೆ ಒಂದು ಮೊದಲನೇದಾಗಿ ಎತ್ತಿನೊಳೆ ಕ ಯೋಜನೆ ಕಾಮಗಾರಿ ಏನು ನಡೀತಾ ಇದೆ ಅದು ಮೇಯ್ನಾಗಿ ಭೂಕುಸಿತಕ್ಕೆ ಕಾರಣ ವಿಪರೀತ ಮಳೆ ಆಗಿರೋದು ಒಂದು ಕಾರಣವೇ ಇದೆ ಆದರೆ ಅದಕ್ಕೆ ಸರಿಯಾದ ರೀತಿ ಇವರು ಸಮಯಕ್ಕೆ ಸರಿಯಾಗಿ ಈ ಬ ಭಾಗಕ್ಕೆ ಏನು ಅವ್ರ ಗಮನಕ್ಕೆ ತಂದಿದ್ವಿ ಕಳೆದ ಮಾರ್ಚಿ ಫೆಬ್ರವರಿ ಮಾರ್ಚಿನಲ್ಲಿ ಅವರು ಪ್ರಾಯೋಗಿಕವಾಗಿ ನೀರು ಹರಿಸುವಂಥ ಸಂದರ್ಭದಲ್ಲಿ ಸಾಕಷ್ಟು ಅನಾಹುತಗಳಾಗಿದ್ದು ಕೆಲವು ಮನೆಗಳಿಗೆಲ್ಲ ಡ್ಯಾಮೇಜ್ ಆಗಿತ್ತು ರಸ್ತೆಗಳು ಡ್ಯಾಮೇಜ್ ಆಗಿತ್ತು ಆ ಸಂದರ್ಭದಲ್ಲೇ ಹೇಳಿದ್ವಿ ಆವಾಗ ನಾವು ಎಸ್ ಸಿ ಜ ಅಡಿಷನಲ್ ಸೆಕ್ರೆಟ್ರಿ ಎಮ್ ಡಿ ಸಿ ಇಷ್ಟು ಜನ ಬಂದ್ಬಿಟ್ಟು ಇಲ್ಲಿ ಏನು ಈ ಎಫ್ಸಲ ಗ್ರಾಮ ಪಂಚಾಯತಿ ಒಳಗೆ ಏನು ಡ್ಯಾಮೇಜ್ ಆಗಿದೆ ಅಂತೇಳ್ಬಿಟ್ಟು ಎಲ್ಲದನ್ನೂ ಪಟ್ಟಿ ಮಾಡಿಬಿಟ್ಟು ನಾವು ಮೂಲಭೂತ ಸೌಕರ್ಯಕ್ಕೆ ಆದಷ್ಟು ಬೇಗ ನಿಮಗೆ ಅನುದಾನವನ್ನು ಬಿಡುಗಡೆ ಮಾಡ್ತೀವಿ ಅಂದರೆ ಒಂದು ವರ್ಷ ಆದರೂ ಇದುವರೆಗೂ ಅವರು ಈ ಭಾಗದ ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ ಅವರು ಇಟಾಚಿಗಳಾಗಿರ್ಬೋದು ಸ್ಕ್ರೈನ್ಗಳಾಗಿರ್ಬೋದು ಎಲ್ಲ ದೊಡ್ಡ ದೊಡ್ಡ ಸ್ಕ್ರೈನ್ಗಳು ಇಟಾಚಿಗಳು ಹೋಗ್ತಾ ಇರೋದ್ರಿಂದ ಈ ಮಳೆ ಮಳೆಗಾಲದಲ್ಲಿ ಅತಿ ಹೆಚ್ಚು ವೆಯ್ಟು ರಸ್ತೆ ಮೇಲೆ ಏನು ಬೀಳುತ್ತೆ ಅದು ಎತ್ತರ ತಗ್ಗು ಪ್ರದೇಶ ಆಗಿರೋದ್ರಿಂದ ವಾರಡಿ ಜಾಗ ಇರೋದರಿಂದ ಈಗ ಮೇಲ್ಗಡೆ ಭಾಗದಲ್ಲಿ ಪೈಪ್ಲೈನ್ ಏನಿದೆ ಆ ಪೈಪ್ಲೈನನ್ನು ಒತ್ತಡ ತೂಕದ ಒತ್ತಡ ಮತ್ತು ವೆಹಿಕಲ್ಗಳ ಒತ್ತಡದಿಂದ ಈ ಭೂಮಿ ಕುಸಿಯಕ್ಕೆ ಕಾರಣ ಆಗ್ತಾ ಇದೆ ಇಷ್ಟು ಸ್ಥಳೀಯರ ಮಾತು ಒಂದು ಗಂಭೀರವಾದಂಥ ಆರೋಪ ಮಾಡ್ತಿರುವಂಥದ್ದು ಇಲ್ಲಿ ಭೂಕುಸಿತ ಆಗ್ಲಿಕ್ಕೆ ಎತ್ತಿನ ಹೊಳೆ ಪ್ರಾಜೆಕ್ಟ್ನವರ ಅವೈಜ್ಞಾನಿಕ ಕಾಮಗಾರಿಯೇ ಕಾರಣ ಅಂತೇಳಿ ಆರೋಪವನ್ನು ಮಾಡ್ತಿದ್ದಾರೆ ಕ್ಯಾಮ್ರಾಮನ್ ಅನಿಲ್ ಕುಮಾರ್ ಜೊತೆ ಪ್ರತಾಪ್ ಹಿರಿಸಾವೆ ವಿಸ್ತಾರ ಹಾಸನ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ